ಈ ಸಂದರ್ಭದಲ್ಲಿ ಅಧ್ಯಕ್ಷ ಎರಡು ವಿಚಾರ ಇದೆ. ಒಂದು, ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಇಂಥ ಪರಿಸ್ಥಿತಿನಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ನೀವು ಹಣವನ್ನು ಬಿಡುಗಡೆ ಮಾಡಿದ್ರಿ. ಆ ಸಂದರ್ಭದಲ್ಲಿ ನಾನು ಕೂಡ ಪುರಸಭೆಯ ಒಬ್ಬ ಸದಸ್ಯನಾಗಿದ್ದು ನಾವು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿ ಮೈಸೂರಿನ ಹಿಂದಿದ್ದಂಥ ಜಿಲ್ಲಾಧಿಕಾರಿಗಳಿಗೆ ವರದಿ ಇದನ್ನು ಕಳಿಸ್ಕೊಟ್ವಿ 6ನೇ ತಿಂಗಳಲ್ಲಿ ಅಧ್ಯಕ್ಷ. ಆದರೆ ಆ ಕ್ರಿಯಾ ಯೋಜನೆನ ಅವರು ಅಪ್ರೂವ್ ಮಾಡಲಿಲ್ಲ. ಅವರೇ ಜಿಲ್ಲಾಧಿಕಾರಿನೇ, ಅವ್ರಿಗೇನು ಸಂಬಂಧ, ಜಿಲ್ಲಾಧಿಕಾರಿನೇ ಅದನ್ನು ಕ್ರಿಯಾ ಯೋಜನೆ ಒಪ್ಪದೇ ಇದ್ದರೆ ವಾಪಸ್ ನಮಗೆ ಕಳಿಸ್ಬೇಕು. ಅವರೇ ತೀರ್ಮಾನ ಮಾಡಿದ್ರು ಅಧ್ಯಕ್ಷ, ಪ್ಲಾಸ್ಟಿಕ್ ಬ್ಯಾಗ್ನ ಮೈಸೂರು ಜಿಲ್ಲೆನ ಪ್ಲಾಸ್ಟಿಕ್ ರಹಿತ ಮಾಡಬೇಕು ಅಂತೇಳಿ ಬ್ಯಾಗ್ಗಳು ತಗೋತಾ ಇದ್ದೀನಿ, ಆದೇಶಿಸಲಾಗಿದೆ. ಅವರೇ ಒಂದೇ ಲೈನ್ ರೆಕಾರ್ಡ್ ಕಳಿಸ್ತೀನಿ ಈಗ ನಿಮಗೆ. ಇಲ್ಲಿ ಅಧ್ಯಕ್ಷ ಸ್ಪಷ್ಟವಾಗಿ 1992-93 ತರಲಾದ 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿನಲ್ಲಿ ಅಧಿಕಾರ ವಿಕೇಂದ್ರೀಕರಣ ಏನಿತ್ತು ಅದನ್ನು ಮೊಟಕು ಮಾಡಿ ಮೈಸೂರಿನ ನಗರಪಾಲಿಕೆ, ಮೈಸೂರಿನ ಜಿಲ್ಲಾ ಪಂಚಾಯಿತಿ, ಮೈಸೂರಿನ ಜಿಲ್ಲೆಯ ಪುರಸಭೆ, ಪಟ್ಟಣ ಪಂಚಾಯಿತಿ, ಈ ಎಲ್ಲ ಅಧಿಕಾರವನ್ನು ಮೊಟಕುಗೊಳಿಸಿ ಇವರೇ ತೀರ್ಮಾನವನ್ನು ಮಾಡಿದ್ರು. ಹಿಂದಿದ್ದಂಥ ನನಗೆ ಹೆಸರು ಹೇಳೋಕ್ಕೂ ಸ್ವಲ್ಪ ಬೇಜಾರಾಯ್ತದೆ ಅಧ್ಯಕ್ಷ. ಎರಡನೇದು ಅಧ್ಯಕ್ಷ, ಇವರೇನೆ ಹಿಂದಿದ್ದಂಥ ಮೈಸೂರು ಜಿಲ್ಲೆಯ, ನೀವು ಪರ್ಮಿಷನ್ ಕೊಟ್ಟರೆ ಹೆಸರು ಹೇಳ್ತೀನಿ ಬೇಡ ಅಧ್ಯಕ್ಷ. ಇದಾದ ನಂತರ ಗ್ರಾಮ ಪಂಚಾಯಿತಿಗೂ ಚೀಫ್ ನಿಮ್ಮ ಸಿ ಎಸ್ ಇರ್ತಾರಲ್ಲ ಸಿಇಒ, ಅವ್ರಿಗೂ ಡಿ ಸಿಗೂ ಸಂಬಂಧ ಏನು? ಗ್ರಾಮ ಪಂಚಾಯಿತಿಗೂ ಕೂಡ ಕೊಟ್ಬಿಟ್ರು 2.5 ಲಕ್ಷ ಅದಕ್ಕೂ. ಆಮೇಲೆ ಅಧ್ಯಕ್ಷ ಮಹೇಶ್, ಇದು ಬಹಳ ಬ್ರೀಫ್ ಆಗಿ ಹೇಳಬೇಕು. ನೀವು ಇಲ್ಲಿ ನನ್ನ ಅಧಿಕಾರ ಮೊಟಕಾಯ್ತು, ಜನಪ್ರತಿನಿಧಿಗಳ ಅಧಿಕಾರ ಮಟ್ಕನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. 14.5 ಲಕ್ಷ ಬ್ಯಾಗು, 14.5 ಲಕ್ಷ ಬ್ಯಾಗನ್ನ ಇವರೇ ತೀರ್ಮಾನವನ್ನ ಮಾಡಿ ಅಧ್ಯಕ್ಷ ನೋಡಿ, IFSC ಕೋರ್ಟು ಕೊಟ್ಟು ಕೂಡಲೇ ಈ ಹಣನ ಜಿಲ್ಲಾಧಿಕಾರಿಗಳ ಖಾತೆಗೆ ವರ್ಗಾಯಿಸುವುದು ಅಂತ ಹೇಳಿದ್ರು ಅಧ್ಯಕ್ಷ. ಇದೇ ನಿಕಟಪೂರ್ವ ಮುಖ್ಯಮಂತ್ರಿಗಳಿದ್ದಾಗ ಮೇ ತಿಂಗಳು 4ನೇ ತಾರೀಕಲ್ಲಿ ಮೈಸೂರಿಗೆ ಎಷ್ಟು ಮೆಡಿಷನ್ ಬೇಕಾದ್ರೆ ತಗೊಳ್ಳಿ, ನಾನು ದುಡ್ಡು ಕೊಡ್ತೀನಿ ಅಂತ ಆದೇಶ ಇಟ್ಟರು. 4ನೇ ತಾರೀಕಿಂದ 19ನೇ ತಾರೀಕು ತನಕ ಫೈಲ್ ಇಟ್ಕೊಂಡು ಅದು ಆಚೆಗೆ ಬಿಡಲಿಲ್ಲ. ನಮ್ಮ ಜನ ಅಲ್ಲಿ 5,000 ಜನ ಸತ್ತೋದ್ರು. ಇಲ್ಲಿ ಅಧ್ಯಕ್ಷರೇ ಮೂರು ದಿವಸಕ್ಕೆ ಒಂದೊಂದು ಮೀಟಿಂಗು ನೋಡಿ ಅಧ್ಯಕ್ಷರೇ, ಇದನ್ನ 59 ರೂಪಾಯಿ ಹಾಕಿದ್ರೆ ಮೊನ್ನೆ ತೋರಿಸಿದ್ರಿ ನೀವು, ಇಲ್ಲಿ ಇನ್ನೊಂದು ಸತ್ ನೋಡ್ಬಿಡಿ ಮರ್ತೋಯ್ತದೆ. ಆಯ್ತು, ಮತ್ತೆ ಏನು ತೋರಿಸ ಆಯ್ತು, ಸಮಯ ಇಲ್ಲಿ ಸದನದಲ್ಲಿ ಸಮಯದ ಒಂದಿದೆ, ಬ್ರೀಫ್ ಆಗಿ ಹೇಳಿ, ಬ್ರೀಫ್ ಆಗಿ ಹೇಳಿ. ಇದಾಯ್ತಾ? ಎರಡನೇದು ಅಧ್ಯಕ್ಷ, ಇಲ್ಲಿ ನಮ್ಮ ಹಕ್ಕು ಚ್ಯುತಿ ಆಯ್ತಾ? ಈ ರಮೇಶ್ ಕುಮಾರ್ ಅವರು ಹಿಂದೆ ವಿಕೇಂದ್ರೀಕರಣ ಆಗಬೇಕು, ಹಳ್ಳಿಗಳಿಗೆ ಅಧಿಕಾರ ಕೊಡಬೇಕು, ತಾಲೂಕು ಪಂಚಾಯತಿಗೆ ಅಧಿಕಾರ ಕೊಡಬೇಕು, ಗ್ರಾಮ ಪಂಚಾಯತಿಗೆ ಅಧಿಕಾರ, ಎಲ್ಲಿ ಎಲ್ಲಿ ಅಧ್ಯಕ್ಷ ಅಧಿಕಾರ? ಅದಾಯ್ತು. ಇಲ್ಲಿ ನೋಡಿ ಅಧ್ಯಕ್ಷ, ಮೊನ್ನೆ ಅಖಿಲ ಭಾರತ ಸೇವೆಗಳು ನಡತೆ ನಿಯಮಗಳು 1968ರ ನಿಯಮ 17ರಲ್ಲಿನ ಅವಕಾಶಗಳನ್ನು ಈ ಕೆಳಗೆ ಉದ್ಧರಿಸಲಾಗಿದೆ. ಇಲ್ಲೇನು ಹೇಳಿದ್ದೀರಿ? ಯಾವುದೇ ಸರ್ಕಾರಿ ನೌಕರ ಕೇಂದ್ರ ರಾಜ್ಯ ಪ್ರೆಸ್ಗೆ ಹೋಗೋ ಹಾಗಿಲ್ಲ. ನೋಡಿ ಅಧ್ಯಕ್ಷ, ಇಲ್ಲಿ ನೋಡಿ ಅಧ್ಯಕ್ಷ, ಸಂಚು ಮಾಡಿ ನನ್ನ ವರ್ಗಾವಣೆಯನ್ನು ಸಾರಾ ಮಹೇಶ್ ಮತ್ತು ಅಲ್ಲೊಬ್ಬರು ಮೂಡ ಚೇರ್ಮನ್ ಇದ್ದಾರೆ,
ಹಂಗಿದ್ರೆ ಅಧ್ಯಕ್ಷ ನಾನು ಹೇಳ್ದಂಗೆ ಸರ್ಕಾರ ನಡೀತದ ಅಧ್ಯಕ್ಷ ಬಿಜೆಪಿಯವರು ನೋಡಿ ಅಧ್ಯಕ್ಷ ಇಲ್ಲಿ ಅವರೆಲ್ಲ ಹೇಳಿದ್ದು ಇದೇ ನಿರ್ಗಮಿತ ಜಿಲ್ಲಾಧಿಕಾರಿ ಪಾಪ ಬಿಜೆಪಿಯವರು ಹೇಳಿದ್ರೇನು ಬೇಜಾರು ಇರಲಿಲ್ಲ ಬಿಜೆಪಿ ಅಧ್ಯಕ್ಷ ಅವರು ಮೂಡ ಚೇರ್ಮನ್ ರಾಜೀವ್ ನೋಡಿ ಇದು ಒಬ್ಬ ಡಿ ಸಿ ಇವರನ್ನ ಯಾಕೆ ವರ್ಗಾವಣೆ ಮಾಡಿದ್ರು ಅಂದ್ರೆ ಅಧ್ಯಕ್ಷರೇ ಇವರು 28 ದಿವಸಕ್ಕೆ ಬರ್ತಾರೆ ಹಿಂದಿದ್ದಂತ ಡಿ ಸಿ ಬದಲು ಏನ ಕೈಕಾಲು ಕಟ್ಕೊಂಡು ಬಂದರು ಬಂದ ಮೇಲೆ ಅಧ್ಯಕ್ಷ ನಾನು ಪ್ರೆಸ್ ಮಾಡಿದೆ ಇವರು ಹಿಂದಿದ್ದ ಕಡೆ ಏನೇನು ಕೆಲಸ ಮಾಡಿದ್ದಾರೆ ನೋಡಿ ಇಲ್ಲಿ ಅಂತ ಹೇಳಿ ಒಂದು ಪ್ರೆಸ್ ಮಾಡಿದೆ ದಯವಿಟ್ಟು ಪ್ಲೀಸ್ ಯಾಕೆ ಅಂದರೆ ರಾಜಕಾರಣಿಗಳು ಏನಾರೋ ಒಂದು ವ್ಯವಹಾರ ಮಾಡ್ತೀವಿ ಏನು ಮಾಡ್ಬಿಡ್ತಾರೆ ಗೊತ್ತಾ ಇವರು ಪುಣ್ಯಾತ್ಮರು ಇದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಜನಸೇವೆನೂ ಮಾಡಿದ್ದೀನಿ ಸರ್ಕಾರ ಆದೇಶ ಮಾಡಿದರೆ ರಿಲೀವರ್ ಬರೋಕ್ಕೆ ಮುಂಚೆ ಕೆಲವು ಐ ಎ ಎಸ್ ಆಫೀಸರ್ಸು ಸೈನ್ ಹಾಕ್ಬಿಟ್ಟು ಅಧಿಕಾರ ಕೊಟ್ಟು ಹೋಗಿರೋಂಥ ಪುಣ್ಯಾತ್ಮರು ಇದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಅವರು ಐ ಎ ಎಸ್ ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಮಾಡ್ತಾರೆ ಇನ್ನು ಕೆಲವು ಇಂಥ ಪುಣ್ಯಾತ್ಮರು ಇದ್ದಾರೆ ಐ ಆಮ್ ಆಲ್ವೇಸ್ ಸೇಫ್ ಅಂತ ಮಾಡ್ತಾರೆ ಯಾಕೆ ಗೊತ್ತಾ ಅಧ್ಯಕ್ಷ ಇವೆಲ್ಲ ಇವರ ದೌರ್ಬಲ್ಯ ಗೊತ್ತಾಯಿತು ಸರ್ಕಾರಕ್ಕೆ ಅಧ್ಯಕ್ಷ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮಂತ್ರಿ ಆದರೆ ನೀವು ಕೊಡೋದು ರಿನೋವೇಷನ್ಗೆ 4 ಲಕ್ಷ ಅಧ್ಯಕ್ಷ 30 ಲಕ್ಷ ರೂಪಾಯಿ ಸ್ವಿಮ್ಮಿಂಗ್ ಪೂಲು ಆ 15 ಲಕ್ಷ ರೂಪಾಯಿ 16,35,000 ರೂಪಾಯಿ ಕಟ್ಟಡಕ್ಕೆ ಈಗ ಮಹೇಶ್ ಒಂದ್ ಕೆಲಸ ಮಾಡೋಣ ಮಹೇಶ್ ಒಂದ್ ಕೆಲಸ ಮಾಡೋಣ ಅಲ್ಲ ಅದ್ರ ವಿವರಣೆ ಎಲ್ಲ ಇಲ್ಲಿ ಹೇಳ್ಕೊಂಡಿರೋದು ಪದ್ಧತಿ ಅಲ್ಲ ರೂಢಿ ಅಲ್ಲ ನಮ್ಮ ನಿಯಮಾವಳಿಗಳಲ್ಲಿ ನೀವು ಆಯ್ತು ಅದನ್ನ ಪ್ರಸ್ತಾಪಿಸಿದ ಮೇಲೆ ಈಗ ಸರ್ಕಾರದ ಒಂದ್ ಮಾತು ಕೇಳೋಣ ಸರ್ಕಾರ ಆಮೇಲೆ ಏನು ಸರ್ಕಾರದ ಅಭಿಪ್ರಾಯ ಏನು ಅಂತ ಕೇಳೋಣ ನೀವು ಹೇಳಿದಿರಿ ವಿಷಯ ಮಾತಾಡ್ಲಿ ಬಿಡಿ ಅಂದ್ರೆ ಇದೇನು ಸಾರ್ವಜನಿಕ ಸಭೆನಾ ನಿಮ್ದು ಇದು ಅಧಿವೇಶನ ಇದು ಸದನ ಇಲ್ಲೂ ನಿಯಮಾವಳಿಗಳಿದೆ ನನ್ನನ್ನು ಬೇರೆ ಇಲ್ಲಿ ಕೂಡಿಸಿದ್ದಾರೆ ನಾನ್ ನಡೆಸ್ಬೇಕಲ್ಲ ನೀವು ಹಾಗೆಲ್ಲ ಒಂದ್ ನಿಮಿಷ ಆಯ್ತ್ರಿ ಈಗ ಐಟಿಸಿಗೆ ಹೋಗಿದ್ವಲ್ಲ ಅಧ್ಯಕ್ಷ ನಾವು ಈ ಕಳಕಪ್ಪ ಬಂಡಿಯವ್ರ ಇನ್ಫ್ಲೂಯೆನ್ಸ್ ಬೇರೆನಾ ಅಧ್ಯಕ್ಷ ಸರ್ ಐಟಿಸಿಲಿ ಹಿಂದೆಲ್ಲ ಅಧ್ಯಕ್ಷರೇ ಇದು ನನ್ನ ಮ್ಯಾಗ ನಾನು ಹಿಂದಿನ ಸಲ ಶಾಸಕನಿದ್ದಾಗ ಒಂದು ಪತ್ರಿಕೆ ಮೇಲೆ ಸಂಪಾದಕನ ಮೇಲೆ ಹಕ್ಕಿ ತಂದಿನಿ ಪಕ್ಷಾತೀತವಾಗಿ ಎಲ್ಲರೂ ಸಪೋರ್ಟ್ ಮಾಡಿದರು ಮಹೇಶ್ ಅವ್ರು ಮಾತಾಡಲಿ ಸರ್ ಪ್ರತಿಯೊಬ್ಬ ಶಾಸಕರ ಮೇಲೆ ಆಗಿದಾವ ಒಂದು ಪ್ರಕರಣ ಗಮನಕ್ಕೆ ಬಂದದ ಅದಕ್ಕೆ ಮಹೇಶ್ ಅವ್ರು ಮಾತಾಡಲಿ ಓಕೆ ಈ ಸರ್ಕಾರ ಏನು ಹೇಳುತ್ತೆ ಅಂತ ಕೇಳೋಣ ಲಾ ಮಿನಿಸ್ಟರ್ ಅವರು ಮಾಧುಸ್ವಾಮಿ ಅವರು ಸರ್ ಮಹೇಶ್ ಅಧ್ಯಕ್ಷ ಬ್ರೀಫ್ ಆಗಿ ಮುಗಿಸ್ಬಿಡಿ ಓಕೆ ಆಮೇಲೆ ಸರ್ ನೋಡಿ ಆಯಿತು ಒಂದು ನಿಮಿಷ ತುಕಾರಾಮ್ ಆಯಿತು ಮಹೇಶ್ ಬ್ರೀಫ್ ಆಗಿ ಮುಗಿಸಿ ಅಧ್ಯಕ್ಷ ಒಂದು ನಿಮಿಷ ಅಧ್ಯಕ್ಷ ದಯವಿಟ್ಟು ನಾನೇನು ಹೇಳ್ತಾ ಇಲ್ಲ ನಾವು ವಾಲ್ಮೀಕಿ ಜಯಂತಿ ಮಾಡೋದಕ್ಕೆ ಅಧ್ಯಕ್ಷ ಜಯಂತಿಗಳನ್ನ ನೋಡಿ ಅಧ್ಯಕ್ಷ ನಾನು ಹೇಳ್ತಾ ಇಲ್ಲ ವಾಲ್ಮೀಕಿ ಜಯಂತಿಯ ನಾವು ಮಾಡಿದ್ರೆ ಜಿ ಸಿ ಉಸ್ತುವಾರಿ ಸಚಿವರು ಅಲ್ಲಿ ಬರ್ತಾರೆ ಎಮ್ ಎನ್ ಎಗಳೆಲ್ಲ ನಾವಿರ್ತೀವಿ ಇವರು ರೆಸಾರ್ಟ್ಗೆ ಹೋಯ್ತಾರೆ ರೆಸಾರ್ಟು ಇದು ಜಿಲ್ಲಾಡಳಿತ ಮಾಡೋ ಕೆಲಸನಾ ಆಯಿತು ನಾನು ಅದನ್ನೇನು ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಇದಾಕಿದ್ರು ಪುಷ್ಪಾರ್ಚನೆ ಮುಖ್ಯಮಂತ್ರಿಗಳ ಮಹಾರಾಜರಿರಬೇಕು ಉಸ್ತುವಾರಿ ಸಚಿವರು ಇರಬೇಕು ಡಿ ಸಿ ಪೊಲೀಸ್ ಕಮಿಷನರ್ ಹಿಂದೆ ಇರಬೇಕು ಮಹಾರಾಜರಿಗಿಂತ ಮುಂಚೆನೆ ಪುಷ್ಪಾರ್ಚನೆ ಮಾಡಿಬಿಟ್ರು ಆಯ್ತಾ ಅಧ್ಯಕ್ಷ ಈ ನಿಮ್ಮ ಹತ್ರ ಬಹಳ ಸಂಗ್ರಹ ಇದ್ದಂಗಿದೆ ನೋಡಿ ಇಲ್ಲಿ ಒಂದ್ ನಿಮಿಷ ಅಧ್ಯಕ್ಷ ಇಲ್ಲಿ ನೋಡಿ ಅಧ್ಯಕ್ಷ ನಾನು ಈ ಎಲ್ಲ ಟ್ರಾನ್ಸ್ಫರ್ ಆಗ ಆಯ್ತು ಇನ್ನೇನು ಮತ್ತೆ ಯಾಕೆ ಏನು ಈಗ ಆಯ್ತಲ್ಲ ಶಿವಲಿಂಗೇಗೌಡರು ಟ್ರಾನ್ಸ್ಫರ್ ಆಗಿ ಎಲ್ಲ ಆಯ್ತು ಮತ್ತಿನ್ನೇನು ಮುಖ್ಯಮಂತ್ರಿಗಳ ಮನೆ ಸ್ವಿಮ್ಮಿಂಗ್ ಪೂಲ್ ಅದ ಗವರ್ನರ್ ಮನೆ ಸ್ವಿಮ್ಮಿಂಗ್ ಪೂಲ್ ಅದ ಬೇಡ ನಿಮ್ಮ ಮನೆ ಅದ ಇಲ್ಲಿ ನೋಡಿ 40 ಲಕ್ಷ ರೂಪಾಯಿ ಸ್ವಿಮ್ಮಿಂಗ್ ಪೂಲು
ಎಲೆಕ್ಟ್ರಿಕಲ್ ಬಿಲ್ ಎಷ್ಟು ಗೊತ್ತಾ 75,000. ಒಂದು ಆಶ್ರಯ ಮನೆಗೆ ನಾವು ಕೊಡೋದು ಪೂರ್ವಕವಾಗಿ ದಯಮಾಡಿ ಮಾತಾಡಿ ಬೇರೆ ಎಲ್ಲ ಹಾಕಿ ಸಭೆನಲ್ಲಿ ಚರ್ಚೆ ಮಾಡೋಣ ರಮೇಶ್ ಪ್ಲೀಸ್. ನೋಡಿ ಅಧ್ಯಕ್ಷ, ಅಧ್ಯಕ್ಷ ಆಯ್ತು, ನಮ್ ಲಾ ಮಿನಿಸ್ಟರ್ ಹೇಳಿದ್ದಾರೆ. ಅಧ್ಯಕ್ಷ, ಮೈಸೂರು ಜಿಲ್ಲೆಯಲ್ಲಿ ಮೇ ತಿಂಗಳಲ್ಲಿ 1,000 ಜನ ಸತ್ರು, 238 ಅಂತ ಲೆಕ್ಕ ಕೊಟ್ಬಿಟ್ರು. ಅಧ್ಯಕ್ಷ, ನಾನು ಎಲ್ಲ ಸ್ಮಶಾನಗಳಿಗೂ ಹೋದೆ. ಯಾವ್ಯಾವ ಸ್ಮಶಾನದಲ್ಲಿ ನೋಡಿ, 1,998 ಜನ ಡಾಕ್ಟರ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು ಎಲ್ಲ ಕೊಟ್ಟಿರುವಂಥ 1,000 ಕಾಪಿನೂ ತಗೊಬಂದೆ. ಹಾಸ್ಪಿಟ್ಲಲ್ಲಿ ಕೋವಿಡ್ ಅಂತ ಕೊಟ್ಟವ್ರೆ ಪಾಪ, ಹಿಂದಿದ್ದಂಥ ಮುಖ್ಯಮಂತ್ರಿಗಳು ಎಲ್ಲರಿಗೂ 1,00,000 ಅನೌನ್ಸ್ ಮಾಡಿದ್ರು. ಇವತ್ತು ಹಳೇದು ಕ್ರಿಶ್ಚಿಯನ್ ಲೆಕ್ಕ ಇತ್ತಲ್ಲ, ಈಗ ಅದನ್ನ ಸೇರಿಸ್ತಾವ್ರೆ ಉಸ್ತುವಾರಿ ಮಂತ್ರಿನೇ, ಈಗ ಬಂದಿರೋ ಡಿ ಸಿನ. ಅಲ್ಲ, ಇದು ಪ್ರಿವಿಲೇಜ್ ಒಳಗೆಲ್ಲ ಎಲ್ಲಿ ಬರುತ್ತೆ? ಯಾಕೆ ಹೇಳ್ತೀನಿ ಯಾಕೆ, ಆಗ ಇವ್ರೇನು ಹೇಳಿದ್ರು, ಇಲ್ಲಿ ಇಡೀ ದೇಶಕ್ಕೇನೆ ಪಾಸಿಟಿವಿಟಿ ಆಯಿತು ಹೈಯೆಸ್ಟ್ ಮೈಸೂರು. ಪಾಸಿಟಿವಿಟಿ ಜಾಸ್ತಿ ಇದ್ದರೂ ಸಾವಿನ ಇಳಿಮುಖ. ರೋಹಿಣಿ ಚಿಂದೂರಿ, ನಾನು ಹೆಸರು ಹೇಳಿಲ್ಲ, ಇಲ್ಲಿರೋದು ಓದಿದ್ದೀರಿ. ಅಧ್ಯಕ್ಷ, ಹೆಂಗೆ ಇಳಿಮುಖ, ಹೆಂಗೆ ಇಳಿಮುಖ, ಲೆಕ್ಕನೇ ಕೊಡಲಿಲ್ಲ ಸರ್. ನಾನು ಇವ್ರಿಗೆ ಹೇಳಿದೆ, ಹಿಂದಿದ್ದಂಥ ಸಿ ಎಂ ಸಾಹೇಬ್ರಿಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹೇಳಿದೆ. ಇದೆಲ್ಲ ಗೊತ್ತಾಯ್ತು, ಗೊತ್ತ ಮೇಲೆ ವರದಿ ತರಿಸ್ಕೊಂಡ್ರು. ಮಹೇಶ್, ಇಲ್ಲಿ ಇಲ್ಲಿ ರಮೇಶ್ ಕುಮಾರ್ ಅವರು, ಅವ್ರು ಏನು ಹೇಳೋದಕ್ಕೂ ತಾವು ಇಚ್ಛೆ ಪಟ್ಟಿದ್ರಿ, ನಮ್ದೇನು ಆಕ್ಷೇಪಣೆ ಇಲ್ಲ. ನಾನು ಸ್ವಲ್ಪ ನೀವು ನಾನು ಇಷ್ಟಪಟ್ಟಿದ್ದೀನಿ ಅಂತ ನನ್ನನ್ನು